ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಚೈತ್ರ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಕಾಣ್ತಾ ಇದ್ದೀನಿ? ಸೂಪರ್ ಆಗಿ ಕಾಣ್ತಿದ್ದೀರ. ಹಾಗೆ ಸೂಪರ್ ಆಗಿದ್ದೀನಿ. ಕ್ವೀನ್ ಯಾವ್ದು? ಕ್ವೀನ್. ಥ್ಯಾಂಕ್ ಯು. ಮೊದಲಿಗೆ ನಾನು ಮಾತಾಡೋದಾದ್ರೆ ಬಿಗ್ ಬಾಸ್ ಹೋಗಿ ಬಂದ್ರಿ. ಬಿಗ್ ಬಾಸ್ ನಿಮ್ಮ ನಿಜ ಜೀವನದಲ್ಲಿ ಬಿಗ್ ಬಾಸ್ ಯಾರು? ನನ್ನ ನಿಜ ಜೀವನದಲ್ಲಿ ಬಿಗ್ ಬಾಸ್ ಅಂದ್ರೆ ನನ್ನ ಲೈಫ್ ಅಲ್ಲಿ ಬೇಸಿಕಲಿ ಯಾರಿಗೋಸ್ಕರ ಅಥವಾ ಯಾರಿಂದ ಏನಾದ್ರೂ ಆಗದಂದ್ರೆ ನನ್ನ ಮಕ್ಕಳಿಂದ. ಸೊ ಅವ್ರಿಗೋಸ್ಕರನೇ ಎಲ್ಲ ಅವ್ರನ್ನ ಫೋಕಸ್ ಅಲ್ಲಿ ಇಟ್ಕೊಂಡೆ ಎಲ್ಲ ನಡೆಯೋದು. ಸೊ ಐ ಥಿಂಕ್ ನನ್ನ ಲೈಫ್ ಅಲ್ಲಿ ಒಬ್ರಲ್ಲ ಇಬ್ರು ಬಿಗ್ ಬಾಸ್ ಇದ್ದಾರೆ. ನೀವು ಬಿಗ್ ಬಾಸ್ ಗೆ ಹೋಗಿ ಬಂದ್ರಿ, ಅಲ್ಲಿನ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ನನಗೆ ಒಂದ್ ಆ ತರದೊಂದು ಇಟ್ಸ್ ಅ ಪೇಯ್ಡ್ ಬ್ರೇಕ್ ಅನ್ಬೋದು. ನನಗೆ ಒಂದ್ ಬ್ರೇಕ್ ಬೇಕಿತ್ತು ನನಗೆ ಜೀವನದಲ್ಲಿ. ಆ ಬ್ರೇಕ್ ಬಿಗ್ ಬಾಸ್ ಫಾರ್ಮ್ ಬಂತು. ಅಲ್ಲಿ ಅಷ್ಟು ಜನ ಇದ್ರು, ಹೊಂದಾಣಿಕೆ ತುಂಬಾ ಕಷ್ಟ. ಯಾಕಂದ್ರೆ ಮನೆಯಲ್ಲೇ ಹೊಂದಾಣಿಕೆ ತುಂಬಾ ಕಷ್ಟ. ಆ ಮನೆಯಲ್ಲಿ ಅಷ್ಟು ಜನ ಇದ್ರು, ಹೇಗೆ ಹೊಂದಾಣಿಕೆ ಆಯ್ತು ನಿಮಗೆ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷದಲ್ಲಿ ಹೋಗಿರೋ ಅಷ್ಟು ಕಂಟೆಸ್ಟೆಂಟ್ಸ್ ಯಾರಾದ್ರೂ ಒಬ್ರು ಅಥವಾ ಇಬ್ಬರು ನನ್ನ ಫ್ರೆಂಡ್ಸ್ ಗೊತ್ತಿರೋರು ಇರ್ತಾರೆ. ಈ ಸತಿನೂ ನಾನು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಯಾರಾದ್ರೂ ಗೊತ್ತಿರ್ತಾರೆ ನನಗೆ. ಸೊ ನನ್ನ ಕಂಫರ್ಟ್ ಝೋನ್ ಇರುತ್ತೆ ನನಗೆ ಅನ್ಕೊಂಡು, ಯಾರು ಗೊತ್ತಿರಲಿಲ್ಲ. ದಟ್ ವಾಸ್ ಲೈಕ್ ತುಂಬಾನೇ ನನಗೆ ಶಾಕಿಂಗ್ ಇತ್ತು. ಸಿ ಇಲ್ಲಿವರೆಗೂ ರವಿ ನೀವು ನನ್ನ ಎಷ್ಟು ಸತಿ ಮೀಟ್ ಮಾಡಿ? ಇದು ಮೂರನೇ ಸತಿ ಅಲ್ವಾ ನಿಮ್ಗೆ ಮಾತಾಡೋದು? ಸೊ ಮೂರ್ ಸತಿ ಆಲ್ಮೋಸ್ಟ್ ಒಂದ್ ಒಂದ್ ವರ್ಷದ ಗ್ಯಾಪ್ ಅಲ್ಲಿ ಯು ಮೆಟ್ ಮಿ. ಸೊ ನನ್ ಪ್ರತಿ ಸತಿನೂ ಇಟ್ ಇಸ್ ಲೈಕ್ ನಮ್ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗಿದೆಲ್ಲ. ಸೊ ಅಲ್ಲಿ ಇಮ್ಯಾಜಿನ್ ಅಷ್ಟು ದಿನ 24 hours ಒಬ್ಬರ ಜೊತೆ ಇದ್ರೆ ಆ ಕಂಫರ್ಟ್ ಲೆವೆಲ್ ಬೆಳ್ದ್ ಬಿಡುತ್ತೆ. ಇಟ್ ಇಸ್ ನಥಿಂಗ್ ಡಿಫಿಕಲ್ಟ್. ಬಟ್ ಏನು ಅಂದ್ರೆ ಹೊಸಬ್ರ ಆಗಿರೋದ್ರಿಂದ ಎಲ್ಲಾ ಹೊಸದಾಗಿರುತ್ತೆ. ಆಮೇಲೆ 24 hours ಅವ್ರಗಳ ಜೊತೆ ಇರೋದ್ರಿಂದ ಅವ್ರಗಳ ಮೂಡ್ ಸ್ವಿಂಗ್, ಅವ್ರಗಳ ಕ್ಯಾರೆಕ್ಟರ್ ಅಥವಾ ಅವ್ರು ಮಾತಾಡೋ ರೀತಿ ಅಥವಾ ಅವ್ರ ಕೋಪ, ಅವ್ರ ವೇಸ್ ಆಫ್ ಲೈಫ್ ನಮಗ್ ಗೊತ್ತಿರಲ್ಲ. ಎಲ್ಲಾ ಹೊಸದಾಗುತ್ತೆ. ಒಬ್ಬೊಬ್ರು ಹೊಸಬ್ರು ಇರ್ತಾರಲ್ಲ. ಸೊ ಹೊಸದಾಗಿರ್ತಾರೆ, ಅದೊಂದು ಹೊಸ ಅನುಭವ. ಈಗ ಹಾಗೆ ನೋಡ್ತಾ ಹೋದ್ರೆ ನೀವು ತುಂಬಾ ಕ್ಲೋಸ್ ಆಗಿತ್ತು ಆ ಮನೆಯಲ್ಲಿ. ಆದ್ರೆ ಕ್ಲೋಸ್ ಅಂದ್ರೆ ಆತರ ಅಲ್ಲ, ಎಲ್ರು ಕ್ಲೋಸ್ ಆಗಿರ್ತಾರೆ. ಯಾಕಂದ್ರೆ ಒಂದು ಮನೆ ಅಂತ ಹೋದ್ಮೇಲೆ ಎಲ್ರು ಅವ್ರ ಕಷ್ಟಗಳು ಕೇಳ್ತಾರೆ, ಎಲ್ಲ ಆಗತ್ತೆ. ಇಲ್ಲ, ನಾಟ್ ನೆಸೆಸರಿ. ಎಲ್ಲಾರ ಜೊತೆ ಕನೆಕ್ಟ್ ಆಗ್ಬೇಕು ಅನ್ನೋದಿಲ್ಲ, ಎಲ್ಲಾರು ಆಗ್ಬೇಕು ಅನ್ನೋದು ಇಲ್ಲ. ಎಷ್ಟೊಂದ್ ಜನ ನನ್ ಜೊತೆ ಕನೆಕ್ಟ್ ಆಗಿರ್ಲಿಲ್ವೇನೋ, ಬಟ್ ನನ್ಗೆ ಎಷ್ಟೊಂದ್ ಜನ ಜೊತೆ ಕನೆಕ್ಷನ್ ಆಗಿತ್ತೇನೋ. ಸೊ ಹಾಗಾಗಿ ಎಲ್ಲಾರು ಎಲ್ಲಾರ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಏನಿಲ್ಲ. ನೀವು ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲಿ ಆಗತ್ತೆ, ನೀವು ಬಿಗ್ ಟಿವಿ ಬರೋದಕ್ಕೆ ಹೋಗ್ಬೋದು ಓಟಿಟಿಗೆ ಹಾಕೋದ್ರಿ ಅಂತ. ಏನ್ ಗೊತ್ತಾ, ಇದು ಓಟಿಟಿ ಸೀಸನ್ 1 ಅದೆಲ್ಲ ನಿಮ್ಗೆ ಹೆಂಗೆ ಹೊಸದು ಹಂಗೆ ನಮ್ಗೂ ಹೊಸ. ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ನಮ್ಗಿದು ಓಟಿಟಿ, ಇದು 6 hours ಮಾತ್ರ. ಅದೆಲ್ಲ ನಿಧಾನಕ್ಕೆ ಗೊತ್ತಾಗಿದ್ದ ನಮ್ಗೆ. ಬಿಗ್ ಬಾಸ್ ಅಂತ ಎಲ್ಲ ಆದ್ಮೇಲೆ ಒಪ್ಕೊಂಡ್ಮೇಲೆ ಎಲ್ಲ ಆದ್ಮೇಲೆ ಓಟಿಟಿ ಅಂತ ಅವ್ರು ಹೇಳಿದ್ರು ನಿಜ. ಬಟ್ ಅದು ನಮ್ಗೆ ಅರ್ಥ ಆಗೋಷ್ಟು ಎಲ್ಲರೂ ಅಷ್ಟೇ ನಾವು ಅರ್ಥ ಆಗೋಷ್ಟು ಸೈನ್ ಮಾಡಿದ್ದೀನಿ. ಈ ಬಿಗ್ ಬಾಸ್ ಓಟಿಟಿ ಏನೋ, ಬಿಗ್ ಬಾಸ್ ಬಿಗ್ ಬಾಸ್ 9 ತರ ಬಿಗ್ ಬಾಸ್ ಓಟಿಟಿ ಅಂತ ಏನೋ ಬರುತ್ತೆ. ಊಟಲ್ಲೂ ಬರುತ್ತೆ, ಹೋದ ವರ್ಷನೂ ಊಟಲ್ಲಿ ಬಂದಿತ್ತು, ಹೋದ ವರ್ಷನೂ ಲೈವ್ ಅಂತ ಇದ್ರು. ಸೊ ಏನ್ ನಮ್ಗೆ ಅಷ್ಟು ಅರ್ಥ ಆಗಿರ್ಲಿಲ್ಲ. ಟು ಬಿ ರಿಯಲಿ, ನಂಗೆ ಸೋಮಣ್ಣನಾದ್ರು ಕೇಳಿ ಅಥವಾ ಗುರುಜಿನಾದ್ರು ಕೇಳಿ ಜಯಶ್ರೀನಾದ್ರು ಕೇಳಿ, ನಮ್ಗೆಲ್ಲರೂ ಲಿಟ್ರಲಿ ಇದನ್ನ ಬಿಗ್ ಬಾಸ್ ಅಂತ ಹೋಗಿದ್ ನಾವು ಹೊರ್ತು ನಮ್ಗೆ ಇದು ಟಿವಿನಲ್ಲಿ ಬರದೇ ಇಲ್ಲ, ಇದಲ್ಲೇ ಬರೋದು ಅಥವಾ ಅದು ಅಲ್ಲಿಂದ ಇಷ್ಟೇ ಜನ ಹೋಗ ಅದೆಲ್ಲ ನಮಗ್ ಗೊತ್ತಾಯ್ತು. ಬಟ್ ಅದೆಲ್ಲ ಬ್ರೇನ್ಗೆ ಗ್ರಹಿಸ್ಕೊಂಡು ಅದು ಪ್ರೊಸೆಸ್ ಮಾಡೋ ಜೊತೆಗೆ ಒಪ್ಕೊಂಡ್ಬಿಟ್ಟಿದ್ವಿ ನಾವು. ಸೈನ್ ಹಾಕ್ಬಿಟ್ಟಿದ್ರೆ ಅಂದ್ರೆ ನಿಮಗೆ ಮುಂಚೆ ಅಂದ್ರೆ ಗೊತ್ತಿರ್ಲಿಲ್ಲ ಇದು ಟಿವಿಲೂ ಬರುತ್ತೆ ಅಥವಾ ಊಟಲ್ಲೂ ಬರುತ್ತೆ ಅನ್ಕೊಂಡಿದ್ರಿ ನೀವು? ಇಲ್ಲ, ಅವ್ರ ನಮ್ಗೆ ಹೇಳಿದ್ರು ಓಟಿಟಿ ಅಂತ ಹೇಳಿದ್ರು ಆಯ್ತಾ. ಬಟ್ ಅದೇನೋ ಅಷ್ಟು ಅರ್ಥ ಆಗಿಲ್ಲ. ಬಿಗ್ ಬಾಸ್ ಓಕೆ, ಬಿಗ್ ಬಾಸ್ ಹೆಂಗಿರುತ್ತೆ
ಟಾಸ್ಕ್ಸ್ ಇರುತ್ತೆ, ಅದು ಇರುತ್ತೆ, ಇದು ಇರುತ್ತೆ. ಸೊ ಆಮೇಲೆ ಐ ಥಿಂಕ್ ಇದೇ ಸೇಮ್ ಪ್ರೊಸೀಜರ್ ಅವರು ಬೇರೆ ಕಂಟೆಸ್ಟೆಂಟ್ಸ್ನು ಮಾತಾಡ್ಸೋದಕ್ಕೆ, ಈವನ್ ಟೆಲಿವಿಷನ್ ಕಂಟೆಸ್ಟೆಂಟ್ ಮಾತಾಡೋಕ್ಕೂ ಇದೇ ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ತಾರೆ, ಯಾರಿಗೂ ಹೇಳ್ಬೇಡಿ ಅದು ಇದು. ಸೊ ನಮ್ಗೇನು ಅದು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಪ್ರಾಬಬ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಅನ್ನಿಸ್ಬೋದು ಟೆಲಿವಿಷನ್ ಬರ್ಬೋದಿತ್ತು ಅಂತ, ಬಟ್ ಐ ಥಿಂಕ್ ಓ ಟಿ ಟಿ ರೀಚ್ ತುಂಬಾ ಚೆನ್ನಾಗಿದೆ, ತುಂಬಾ ಯಂಗ್ಸ್ಟರ್ಸ್ ನೋಡಿದ್ದಾರೆ. ಟು ಬಿ ರಿಯಲಿ ಫ್ರಾಂಕ್, ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಸ್ಕೂಲ್ ಮಕ್ಕಳು ನನ್ನ ಕೇಳ್ತಾರೆ, ನೀವು ಚೈತ್ರ ಅಲ್ವಾ, ನಾನು ನಿಮ್ಗೆ ವೋಟ್ ಮಾಡಿದ್ದೀನಿ ಅಂತಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಅಷ್ಟು ಟಿ ವಿ ನೋಡೋದು ಕಮ್ಮಿ ಅನ್ಸುತ್ತೆ, ಮೊಬೈಲ್ ಅಲ್ವಾ. ಸೊ ಯಂಗ್ಸ್ಟರ್ಸ್ ತುಂಬಾ ಜನ ನೋಡಿದ್ದಾರೆ. ಅಂಡ್ ಅಪ್ಯಾರೆಂಟ್ಲಿ ನಮಗ್ ಗೊತ್ತಾಗಿದ್ದ ಪ್ರಕಾರ ಓ ಟಿ ಟಿ ಇದು ತುಂಬಾ ರೆಕಾರ್ಡ್ಸ್ ಬ್ರೇಕ್ ಮಾಡಿದೆ, ಹೈಯೆಸ್ಟ್ ಸಬ್ಸ್ಕ್ರಿಪ್ಷನ್ ಆಗಿದೆ, ಹೈಯೆಸ್ಟ್ ವ್ಯೂವರ್ಶಿಪ್ ಆಗಿದೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬೇರೆ ಓ ಟಿ ಟಿ ಸೀಸನ್ಗಳನ್ನು ಇದು ಮೀರಿಸಿದೆ. ಸೊ ಗುಡ್ ಅಲ್ವಾ, ಒಳ್ಳೇದೇ ಆಯ್ತು. ನಾನು ಇನ್ನೂ ರಿಗ್ರೆಟ್ಸ್ ಟೆಲಿವಿಷನ್ ಹೋದ್ರು ಹೋಗದೆ ಇದ್ರು ಓ ಟಿ ಟಿ ಹೋಗಿದ್ ಖುಷಿ ಇದೆ, ಒಳ್ಳೆ ನೇಮ್ ತಂದ್ಕೊಡ್ತು. ಆಫ್ಕೋರ್ಸ್. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟವಾದ ಮತ್ತು ಇಷ್ಟವಾಗದ ಸನ್ನಿವೇಶಗಳು ಯಾವ ರೀತಿಯಾ? ಇಷ್ಟವಾದ ಅಂದ್ರೆ ಅಲ್ಲಿ ನಮ್ಗೆ ಮ್ಯೂಸಿಕ್ ಇರ್ತಾ ಇಲ್ಲ, ಒಂದೇ ಹೊತ್ತು ಒಂದೇ ಟೈಮ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇರೋದು, ಅದನ್ನು ಬೆಳಗ್ಗೆ ಎದ್ದ ತಕ್ಷಣ. ಸೊ ಆ ಮ್ಯೂಸಿಕ್ ಇಂದ ಎಬ್ಬಿಸ್ತಾರಲ್ಲ, ದಟ್ ವಾಸ್ ದ ಬೆಸ್ಟ್ ಥಿಂಗ್ ಅಲ್ಲಿ. ಅಂಡ್ ಇಷ್ಟವಾಗದ ಅಂದ್ರೆ ಏನ್ ಗೊತ್ತಾ, ಏನು ಇಷ್ಟ ಆಗಲ್ಲ ಅಂತ ಇಲ್ಲ, ನಾವಲ್ಲಿ ಹೋಗಿರೋದೇ ಒಂದು ಹೊಸ ಅನುಭವ ಕೊಡ್ಲಿಕ್ಕೆ. ನಮ್ಮ ಜೀವನದಲ್ಲಿ ನಡೆಯೋದಲ್ಲಿ ಏನು ನಡೆಯಲ್ಲ. ಸಿ ನಾವು ಟಾಸ್ಕ್ ಮಾಡಲ್ಲ, ಎಲ್ಲಿ ನಾವು ಆತರ ಟಾಸ್ಕ್ ನಾವು ಕೇಳಿದ್ರು ಮಾಡಕ್ಕಾಗಲ್ಲ ಆಯ್ತಾ, ಆತರ ಟಾಸ್ಕ್ಗಳು ಕೊಡ್ತಾರೆ. ಆಮೇಲೆ ನೀವು ಇಲ್ಲಿ ಮನೇಲಿ ಕುತ್ಕೊಂಡಿದ್ದಾಗ ಏನಾದ್ರೂ ಒಂದು ಸ್ವೀಟ್ ಬೇಕಾ, ಒಂದು ಐಸ್ ಕ್ರೀಮ್ ಬೇಕಾ, ಯಾವ್ದೋ ಒಂದು ಆಪ್ ತಗೊಂಡು ಆರ್ಡರ್ ಮಾಡು, ಫೋನ್ ಮಾಡು, ಮನೆಗೆ ಬರುತ್ತೆ. ಅಲ್ಲಿ ಅವ್ರು ಏನ್ ಕೊಡ್ತಾರೋ ಅಷ್ಟರಲ್ಲೇ ಇರ್ಬೇಕು. ಇಟ್ಸ್ ಆಲ್ ಒಂದು ಐ ಥಿಂಕ್ ಎಲ್ಲರೂ ಈ ತರದ ಒಂದು ಅನುಭವ. ಏನ್ ಗೊತ್ತಾ, ಫೋನ್ ಇಲ್ಲ, ಟಿವಿ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಯಾವುದೇ ತರದ ಹೊರ ಪ್ರಪಂಚದ ಏನೂ ಗೊತ್ತಿಲ್ಲ. ಸೊ ಇದು ಜನ ಆಕ್ಚುಲಿ ಕಾಯ್ತಾ ಇರ್ತಾರೆ ಈ ತರದ. ಸೊ ನಮ್ಗೆ ಆಯ್ತು, ಸೊ ಏನು ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ, ನಂಗೆ ಎಲ್ಲ ಇಷ್ಟ.